इन मंगलूर लेडी हिल नूतन एसएल शेट डायमंड हाउस नूतन शाखे शुभारंभगे करावलिया प्रसिद्ध ज्युवेलरी मलिगे एसएल शेट डायमंड हाउस नूतन शाखेयन्न इंदु मंगलूरिन लेडी हिल नल्ली उद्घाटिसलायितु। एसएल शेट डायमंड हाउस नूतन मलिगेयन्न धर्मस्थलद श्री हर्षेंद्र कुमार हागू सुप्रिया हर्षेंद्र कुमार रवरु उद्घाटिसिदरु। नूतन मलिगेय चिन्नद विभागवन्न तरंग वारपत्रिकेय प्रधान संपादकी डॉक्टर संध्या एस पै हागू डायमंड सेक्षन अन्न डॉक्टर एजे शेटि उद्घाटिसिदरु। ಹೊರನಾಡು ಕ್ಷೇತ್ರದ ಡಾಕ್ಟರ್ ಭೀಮೇಶ್ವರ ಜೋಶಿ ಅವರು ಸಿಲ್ವರ್ ಸೆಕ್ಷನ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಈ ಸಂದರ್ಭ ಮಾತನಾಡಿದ ಹರ್ಷೇಂದ್ರ ಕುಮಾರ್ ರವರು ಶೇಟ್ ಕುಟುಂಬಸ್ಥರು ಹಾಗೂ ಧರ್ಮಸ್ಥಳ ಕ್ಷೇತ್ರಕ್ಕೆ ಹಲವು ವರ್ಷಗಳಿಂದ ಒಂದು ಉತ್ತಮವಾಗಿರುವಂತ ಸಂಬಂಧ ಇದೆ. ಪ್ರತಿ ಬಾರಿ ಪ್ರಥಮ ಶಾಖೆಯ ಒಂದು ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ಅದಕ್ಕಿಂತ ಮುಂಚಿತವಾಗಿ ಕ್ಷೇತ್ರಕ್ಕೆ ಬಂದು ದೇವರ ಆಶೀರ್ವಾದವನ್ನ ಪಡೆದು ಅವರು ಯಾವುದೇ ಕೆಲಸವನ್ನ ಕೂಡ ಮುಂದುವರಿಸುತ್ತಾರೆ. ಸೋ ಈ ಸಂದರ್ಭದಲ್ಲೂ ಕೂಡ ನೂತನ ಮಳಿಗೆಯ ಒಂದು ಉದ್ಘಾಟನೆಗೂ ಕೂಡ ಮುಂಚಿತವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದು ಶ್ರೀ ದೇವರ ಆಶೀರ್ವಾದವನ್ನ ಪಡೆದು ಈ ಒಂದು ಕಾರ್ಯಕ್ರಮವನ್ನ ನಡೆಸುತ್ತಾ ಇದ್ದಾರೆ. ಇನ್ನು ಈ ಸಂದರ್ಭ ಕರ್ನಾಟಕ ಬ್ಯಾಂಕ್ನ ಸಿಇಒ ಮಹಾಬಲೇಶ್ವರ್ ಎಸ್ಎಂ, ಮೇಯರ್ ಪ್ರೇಮಾನಂದ ಶೆಟ್ಟಿ, ಕಾರ್ಪೊರೇಟರ್ ಸಂಧ್ಯಾ ಮೋಹನ್ ಆಚಾರ್ ಇನ್ನಿತರರು ಉಪಸ್ಥಿತರಿದ್ದರು. ಈ ಸಂದರ್ಭ ಮಾತನಾಡಿದ ಹರ್ಷೇಂದ್ರ ಕುಮಾರ್ ರವರು ಶೇಟ್ ಕುಟುಂಬಸ್ಥರು ಹಾಗೂ ಧರ್ಮಸ್ಥಳ ಕ್ಷೇತ್ರಕ್ಕೆ ಹಲವು ವರ್ಷಗಳಿಂದ ಒಂದು ಉತ್ತಮವಾಗಿರುವಂತ ಸಂಬಂಧ ಇದೆ. ಪ್ರತಿ ಬಾರಿ ಪ್ರಥಮ ಶಾಖೆಯ ಒಂದು ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ಅದಕ್ಕಿಂತ ಮುಂಚಿತವಾಗಿ ಕ್ಷೇತ್ರಕ್ಕೆ ಬಂದು ದೇವರ ಆಶೀರ್ವಾದವನ್ನ ಪಡೆದು ಅವರು ಯಾವುದೇ ಕೆಲಸವನ್ನ ಕೂಡ ಮುಂದುವರಿಸುತ್ತಾರೆ. ಈ ಸಂದರ್ಭದಲ್ಲೂ ಕೂಡ ನೂತನ ಮಳಿಗೆಯ ಒಂದು ಉದ್ಘಾಟನೆಗೂ ಕೂಡ ಮುಂಚಿತವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದು ಶ್ರೀ ದೇವರ ಆಶೀರ್ವಾದವನ್ನ ಪಡೆದು ಈ ಒಂದು ಕಾರ್ಯಕ್ರಮವನ್ನ ನಡೆಸುತ್ತಾ ಇದ್ದಾರೆ. ಇನ್ನು ಈ ಸಂದರ್ಭ ಕರ್ನಾಟಕ ಬ್ಯಾಂಕ್ನ ಸಿಇಒ ಮಹಾಬಲೇಶ್ವರ್ ಎಸ್ಎಂ, ಮೇಯರ್ ಪ್ರೇಮಾನಂದ ಶೆಟ್ಟಿ, ಕಾರ್ಪೊರೇಟರ್ ಸಂಧ್ಯಾ ಮೋಹನ್ ಆಚಾರ್ ಇನ್ನಿತರರು ಉಪಸ್ಥಿತರಿದ್ದರು. Thank you.
ವರ್ಷಗಟ್ಟಲೆ ಕಾರ್ಯಕ್ರಮ ಕಟ್ಟೆಯಲ್ಲಿ ಲಕ್ಷ್ಮೀನಾರಾಯಣ ಆಶ್ರಮದವರು ಆಗಮಿಸ್ತಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಚಿನ್ನದ ಮಳಿಗೆಯನ್ನು ಇವತ್ತು ಉದ್ಘಾಟಿಸಿದಂತಹ ಡಾಕ್ಟರ್ ಸಂಧ್ಯಾ ಎಸ್ ಪೈ ಅವರು ನಮ್ಮ ಜೊತೆ ಇದ್ದಾರೆ. ನಮಗೂ ಈ ಸಂಸ್ಥೆಗೂ ಇರ್ತಕ್ಕಂಥ ಅವಿನಾಭಾವದ ಸಂಬಂಧ 1975 ಇಸ್ವಿಯಿಂದ. ನನ್ನ ಅಕ್ಕನ ವಿವಾಹದ ಸಂದರ್ಭದಲ್ಲಿ ನಮ್ಮ ತಂದೆಯವರು ಮೊಟ್ಟ ಮೊದಲನೇದಾಗಿ ಇವರ ಮೊದಲನೆಯ ಅಂಗಡಿ ಏನು ರಿಸರ್ಚ್ ಜುವೆಲರ್ ಡೈಮಂಡ್ಸ್ ಅಂತ ಈಗ ರಘುನಾಥ್ ಶೇಖ್ ಅವರು ಮತ್ತು ರವೀಂದ್ರ ಶೇಖ್ ಅವರು ಅಲ್ಲಿದ್ದರು. ಅಲ್ಲಿಂದ ಪ್ರಾರಂಭವಾದಂಥ ಸಂಬಂಧ ಇಲ್ಲಿವರೆಗೂ ನಮ್ಮನ್ನು ಕರ್ಕೊಂಡು ಬಂದಿದೆ. ಹರ್ಷೇಂದ್ರ ಅವರು ಹೇಳಿದಾಗೆ ಯಾವ ವ್ಯಕ್ತಿ ದೇವರ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಅದರ ನೀವು ಇವತ್ತು ಈ ವೇದಿಕೆಯಲ್ಲಿ ನೋಡಿದ್ರೆ ಎಲ್ಲ ಚಿನ್ನ ವಜ್ರ ವೈಢೂರ್ಯಗಳು ಸಹ ಇಲ್ಲಿ ಇಲ್ಲಿ ಆಸೀನರಾಗಿದ್ದಾರೆ ಅಂತ ಹೇಳಿ ಕಾಣ್ತೇವೆ. ಇದನ್ನ ಒಂದು ಅತಿಶಯೋಕ್ತಿಯಿಂದ ಯಾರೂ ಸಹ ದಯವಿಟ್ಟು ತಿಳಿಬಾರ್ದು. ಯಾಕೆಂದ್ರೆ ಇವತ್ತು ವೇದಿಕೆಯಲ್ಲಿ ಇರ್ತಕ್ಕಂತಹ ನಮ್ಮ ಧರ್ಮಸ್ಥಳದ ಹರ್ಷೇಂದ್ರ ಕುಮಾರ್ ಹಾಗೂ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ದಂಪತಿಗಳಾಗಲಿ, ಹಾಗೆ ನಮ್ಮ ಹೊರನಾಡು ಶ್ರೀ ಕ್ಷೇತ್ರದ ಭೀಮೇಶ್ವರ ಜೋಶಿಯವರು ಹಾಗೂ ಶ್ರೀಮತಿ ರಾಜಲಕ್ಷ್ಮಿ ಜೋಶಿಯವರಾಗಲಿ, ಹಾಗೆ ಅಸರಣನವರ ದಿವ್ಯ ಉಪಸ್ಥಿತಿ, ಅಂತೆಯೇ ಸಂಧ್ಯಾ ಮೇಡಮ್ ಇವರ ಉಪಸ್ಥಿತಿ, ಜೊತೆಗೆ ನಮ್ಮ ಕರ್ನಾಟಕದ ಅಂದರೆ ಮಂಗಳೂರಿನ ಭೂಪಟವನ್ನು ಮಂಗಳೂರನ್ನು ಇಡೀ ನಮ್ಮ ದೇಶದ ಭೂಪಟದಲ್ಲಿ ಎದ್ದು ಕಾಣುವಾಗಿ ಮಾಡಿರ್ತಕ್ಕಂಥ ಡಾಕ್ಟರ್ ಎ ಜೆ ಶೆಟ್ಟಿಯವರಾಗಲಿ, ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಪ್ರೇಮಾನಂದ ಶೆಟ್ಟಿಯವರು, ಸನ್ಮಾನ್ಯ ಮೇಯರ್, ಇವರು ಎಲ್ಲರನ್ನೂ ನೋಡಿದ್ರು ಸಹ ಅವರೆಲ್ಲ ಒಂದೊಂದು ರೀತಿಯಲ್ಲಿ ಅವರವರ ವ್ಯಕ್ತಿತ್ವಕ್ಕೆ ತಕ್ಕಂತೆ ಹೊಳೆಯುವ ರತ್ನಗಳೇ. ಅವರನ್ನೆಲ್ಲ ಸೇರಿಸಿ ಒಂದು ವೇದಿಕೆಯಲ್ಲಿ ನೀವು ತಂದಿದ್ದೀರಿ ಅಂದರೆ ನೀವು ಎಂಥ ಅನರ್ಘ್ಯ ರತ್ನ ಅಂತ ಹೇಳಿ ಇವತ್ತು ನಮಗೆ ಗೊತ್ತಾಗ್ತದೆ. ಎರಡನೇದೇ ಈ ಕಾರ್ಯಕ್ರಮಕ್ಕೆ ನಾನು ಇವತ್ತು ವಿಶೇಷ ಸ್ಪೆಷಲ್ ಒಕೇಶನ್ ಅಂತ ನನ್ನ ಹೇಳಿದಂತೆ ಮಹಾಬಲೇಶ್ವರ ಹೇಳಿದಂತೆ ಎರಡು ಅಲ್ಲ ಶೇಂದ್ರನ ಹೇಳಿದಾಗೆ ಎರಡಿಂದ ನಾಲ್ಕಾಗ್ಲಿ ಆಮೇಲೆ ಅವ್ರ ಮಕ್ಕಳು ದೊಡ್ಡವರಾಗ್ತಾರೆ ಅದರ ಪ್ರಕಾರ ಬೆಳೀತಾ ಹೋಗ್ಲಿ ಅಂತ ನಾನು ಹಾರೈಸ್ತೇನೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ನಿಮ್ಗೆಲ್ಲರಿಗೂ ಕೂಡ ಉತ್ತರೋತ್ತರ ಇದೆ. ಅದಕ್ಕೋಸ್ಕರ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮಂಗಳಾದೇವಿ ದೇವಸ್ಥಾನ ಅಂದರೆ ಮಂಗಳಾದೇವಿ ವಾರ್ಡನ್ನು ಪ್ರತಿನಿಧಿಸುತ್ತಿರುವಂಥ ಜನಪ್ರತಿನಿಧಿ. ದೇವಸ್ಥಾನದ ಏನಾದರೂ ವಿಶೇಷತೆ ಇದ್ದರೆ ದೇವರಿಗೆ ಆಭರಣಗಳನ್ನು ಯಾರಾದರೂ ಸಮರ್ಪಣೆ ಮಾಡ್ತಿದ್ರೆ ಅದರ ಜವಾಬ್ದಾರಿಯನ್ನು ಒತ್ತುಕೊಡುವವರು ಎಸ್ ಎಲ್ ಶೇಟನ್ನ ಕುಟುಂಬಸ್ಥರು. ನಾನು ನೋಡಿದ್ದೇನೆ ಅವರಲ್ಲಿರುವಂತಹ ಶ್ರದ್ಧೆ ಭಕ್ತಿಯಿಂದ ಆ ಒಂದು ಕೆಲಸವನ್ನು ಜವಾಬ್ದಾರಿಯುತವಾಗಿ ಬಹಳ ಕಾಲಮಿತಿಯಲ್ಲಿ ಆ ದೇವರಿಗೆ ಆ ಆಭರಣವನ್ನ ಸಮರ್ಪಣೆ ಮಾಡುವಂತಹ ಮಹತ್ತರವಾದ ಜವಾಬ್ದಾರಿಯನ್ನು ಆ ಕುಟುಂಬಸ್ಥರು ಅವರು ಕುಟುಂಬ ಸಮೇತ ಬಂದು ಯಾರು ಆ ದಾನಿಗಳಿದ್ರೆ ಸಪೋಸ್ ಅವರ ಜೊತೆ ಬಂದು ಆ ಸಮರ್ಪಣಾ ಭಾವದಲ್ಲಿ ಆ ಶ್ರದ್ಧೆಯಿಂದ ಆ ದೇವರ ಎದುರು ಬಂದದನ್ನು ನಾನು ಹಲವಾಗಿ ನೋಡಿದ್ದೇನೆ. ಖಂಡಿತವಾಗ್ಲೂ ತಾಯಿ ಮಂಗಳಾದೇವಿಯ ಆಶೀರ್ವಾದ ಸದಾ ಅವರ ಮೇಲೆ ಇದೆ ಎನ್ನುವಂತಹ ಮಾತೊಂದು ಹೇಳುತ್ತಾ ಮಂಗಳೂರು ಬೆಳೀತಾ ಇದೆ ಸ್ಮಾರ್ಟ್ ಸಿಟಿಯಲ್ಲಿ. ಈ ದೇಶದ 100 ನಗರಗಳಲ್ಲಿ ಒಂದು ಮಂಗಳೂರು ನಗರ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ. ನಾವು ಮೂಲಭೂತ ಮೂಲ ಸೌಕರ್ಯಗಳನ್ನು ಅದು ರಸ್ತೆ ಇರ್ಬೋದು ಇನ್ನಿತರ ವ್ಯವಸ್ಥೆಗಳನ್ನು ನಾವು ಕಲ್ಪಿಸ್ತಾ ಇದ್ದೇವೆ. ಆದರೆ ಬಹಳ ಸಂತೋಷ ಏನು ಹೇಳಿದರೆ ಸಮಾಜದ ಈ ನಗರದಲ್ಲಿರುವಂತಹ ಉದ್ಯಮ ಕ್ಷೇತ್ರದಲ್ಲಿ ಇರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಮಹನೀಯರ ಕೊಡುಗೆಯನ್ನು ಕೂಡ ನೆನಪಿಸುವಂಥದ್ದು ನಮಗೆ ಇಲ್ಲಿ ಆದ್ಯ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಬೇರೆ ಮಳಿಗೆಗಳು ನಗರದಲ್ಲಿ